ದಳದವ್ರಿಗೆ ಬಿಜೆಪಿಯವ್ರಿಗೆ ಭಾಷಣ ಮಾಡಕ್ ಬಂದಿದ್ದೀನಿ ನಾನು ಸುಮ್ಮನೆ ಇರೋ ಡಿಕೆ ಆಮೇಲೆ ವಿಧಾನಸೌಧಕ್ಕೆ ಮೂರನೇ ಮಾಡಿಲ್ ಕುಂಡಿಸಿದಾಗ ಆಮೇಲೆ ಡಿಕೆ ಬಂಧುಗಳೇ ದಯವಿಟ್ಟು ಸುಮ್ಮನೆ ಇರಬೇಕು ಯಾರು ನಿಮ್ಮ ತಾಳ್ಮೆ ನಿಮ್ಮ ಇದು ಶ್ರಮ ಛಲ ಬಲ ಎಲ್ಲ ಆಮೇಲೆ ಯಾರು ಕಿರ್ಚಬಾರದು ಆಮೇಲೆ ನನ್ನ ಭಾಷಣ ಆದ್ಮೇಲೆ 10 ಗಂಟೆ ಮೇಲೆ ಅದೆಷ್ಟು ಬೇಕಾದ್ರು ಕಿರ್ಚಿ ಇಲ್ಲೇ ಬೇಕಾದ್ರು ಕೂತ್ಕೊಂಡ್ಬಿಡ್ತೀನಿ ಬಂಧುಗಳೇ ವೇದಿಕೆ ಅಂತ ಎಲ್ಲ ನಮ್ಮ ನಾಯಕರುಗಳೇ ಆನಂದ್ ಶರ್ಮಾ ಅಂತ ಬಿಹಾರದಿಂದ ಬಂದಿದ್ದಾರೆ ಅವರು ಪಂಡಿತರವರು ಪಿಸಿಸಿ ಅಧ್ಯಕ್ಷರಾಗಿದ್ದವರು ಪಂಡಿತರು ಕೂಡ ಇದ್ದಾರೆ ಎರಡನೇದು ಸಂಜೀವ್ ಸಿಂಗ್ ಅಂತ ಅವರು ಉಪಾಧ್ಯಕ್ಷರು ಅವರು ಬಂದಿದ್ದಾರೆ ಗಂಗಾರಿದರ ರವಿ ಇದ್ದಾರೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಇದ್ದಾರೆ ವಿಶ್ವನಾಥ್ ಇದ್ದಾರೆ ಇನ್ನ ಬಹಳ ಜನ ನಮ್ಮ ಮಹಿಳಾ ಮುಖಂಡರು ಯೂತ್ ಮುಖಂಡರು ಎಲ್ಲ ಕೂಡ ಎಲ್ಲ ಇದ್ದೀವಿ ಈ ಜನ ನನಗೆ ಗೊತ್ತಿದ್ರೆ ನಾನೇ ಇಲ್ಲಿ ಅರ್ಜಿ ಹಾಕಬೇಕು ಅಂತ ನನಗೆ ಆಲೋಚನೆ ಆಗ್ತಾ ಇದೆ ಆದರೂ ನಾನು ಅರ್ಜಿ ಹಾಕ್ತೆ ಓದ್ರು ಕೂಡ ಇಲ್ಲಿ ಇಲ್ಲಿ ಗಂಗಾಧರಲ್ ಅಭ್ಯರ್ಥಿ ಡಿಕೆ ಶಿವಕುಮಾರೇ ಅಭ್ಯರ್ಥಿ ಅಂತ ಹೇಳಿ ನೀವು ಸಹಾಯ ಮಾಡಬೇಕು ರಾಜಕಾರಣದಲ್ಲಿ ಏನು ಸಾಧ್ಯತೆ ಇಲ್ಲ 8 ಎಂಎಲ್ಎಗಳು ನಾನೋ ಸಮೇತ ಕುಮಾರ್ ಸ್ವಾಮಿ ಅವರ ಸುಪುತ್ರನಿಗೆ ಹೋಗಿ ಮಂಡ್ಯದಲ್ಲಿ ಎಲೆಕ್ಷನ್ ಮಾಡಿದೆ ನಿಜರ ಸುಳ್ಳು 8 ಎಂಎಲ್ಎ ಇದ್ದರು 3 ಜನ ಮಂತ್ರಿಗಳು ಇದ್ದರು ಸರ್ಕಾರ ಏನೋ ಜೋಡಿ ಎತ್ತಿನ ಸರ್ಕಾರ ಜನ ತೀರ್ಪು ಏನು ಮಾಡಿದ್ರು ಮಾನ್ಯ ಶ್ರೀ ದೇವೇಗೌಡರಿಗೆ ತುಮಕೂರಲ್ಲಿ ಅಲ್ಲೂ ಹಿಂಗೆ ಡೆಪ್ಟಿ ಸಿಎಂ ಇದ್ರು ಎಲ್ಲರೂ ಇದ್ರು ಜನ ಏನು ತೀರ್ಮಾನ ಮಾಡಿದ್ರು ಈ ದೇಶದ ಪ್ರಧಾನಮಂತ್ರಿ ಆದರು ದೇವೇಗೌಡರು ಇಲ್ಲಿ ರಾಮನಗರದಿಂದ ಅಮರೀಶ್ ಅವರನ್ನ ಕರ್ಕೊಂಡು ಬಂದು ದಳದಿಂದ ಕ್ಯಾಂಡಿಡೇಟ್ ಮಾಡಿದ್ರು ಆಗ ಅಮರೀಶ್ ನವರಸ ನಾಯಕ ಇದ್ದಂಗೆ ವಸ್ತಗೆ ಫಸ್ಟ್ ಎಲೆಕ್ಷನ್ ಈ ದೇಶದ ಪ್ರಧಾನಮಂತ್ರಿ ಸ್ಥಾನ ರಾಮ ಇದನ್ನ ಕೂರ್ಗು ಬಿಟ್ರೆ ಕೊಡಗು ಬೆಂಗಳೂರು ಗಂಟ ಯಾರು ಗೆದ್ದಿರಲಿಲ್ಲ ನಾನೊಬ್ಬ ಮಾತ್ರ ಸಾತ್ತೂರಿಂದ ಗೆದ್ದಿದ್ದೆ ನಾನೊಬ್ಬ ಮಾತ್ರ ಸಾತ್ತೂರಿಂದ ಚಂದ್ರಶೇಖರ ಮೂರ್ತಿ ಒನ್ನಪ್ಪು ಕೊಡಬೇಕು ಅಂತ ಟಿಕೆಟ್ ಅವರು ಎಂಪಿ ಇಲ್ಲಿ ನಾನು ಆಗುದಿಲ್ಲ ಸಿಎಂ ಲಿಂಗಪ್ಪ ಕೊಡಬೇಕು ಅಂತ ಹಿಂಗೆ ನಿಮ್ಮಂತ ಎಲ್ಲ ತುಂಡು ಹುಡುಗರುಗಳನ್ನ ಕಟ್ಕೊಂಡು ಎಲೆಕ್ಷನ್ ಮಾಡಿದೆ ಏನಾಯ್ತು ಅಮರೀಶ್ ಸೋತ ಸಿಎಂ ಲಿಂಗಪ್ಪ ಗೆದ್ದ ಇವತ್ತು ಹೇಳ್ತಾ ಇದ್ದೀನಿ ಕೇಳಿ ಕಾಂಗ್ರೆಸ್ ಪಕ್ಷ ನನಗೆ ಈ ಚನ್ನಪಟ್ಟಣದವರ ಬಗ್ಗೆ ಎಷ್ಟು ಪ್ರೀತಿ ವಿಶ್ವಾಸ ಇದೆ ಅಂದ್ರೆ ಎಲ್ಲ ಜಾತಿ ಎಲ್ಲ ಧರ್ಮದವರು ಇಲ್ಲಿ ಅಲ್ಲರಿ ಡಿಟಿ ರಾಮು ಗೆಲ್ಸಿರ್ಲಿಲ್ವೇನ್ರಿ ಇಲ್ಲಿ ಸಾತಾಲಿ ಕಾರ್ ಗೆಲ್ಸಿರ್ಲಿಲ್ವೇನ್ರಿ ಇಲ್ಲಿ ದೊಡ್ಡವ್ರು ಬಿಟ್ಬಿಡಿ ನೀವು ಒಕ್ಕಲಿಗರು ಬಿಟ್ಬಿಡಿ ಗೆಲ್ಲಿಲ್ವಾ ಜಾಫರ್ ಶರೀಫ್ ಎಂಪಿ ಗೆಲ್ಲಿಲ್ವಾ ಎಂ ಇ ರಾಜಶೇಖರನ್ ಎಂಪಿ ಗೆದ್ದಿರ್ಲಿಲ್ವಾ ಇಲ್ಲಿ ಈ ಚನ್ನಪಟ್ಟಣ ಕ್ಷೇತ್ರದ ಮತದಾರರು ಏನ್ ಬೇಕಾದ್ರು ಮಾಡ್ಲಿಕ್ಕೆ ಸಾಧ್ಯ ಇವತ್ತು ಕುಮಾರಣ್ಣಂಗೆ ಚೀಫ್ ಮಿನಿಸ್ಟರ್ ಬರೀ 38 ಸೀಟ್ ಇತ್ತು ಬಿಜೆಪಿಯವ್ರನ್ನ ದೂರ ಇಡಬೇಕು ಅಂತ ನಾವು ಬೆಂಬಲ ಮಾಡ್ಲಿಲ್ವೋ ಇಲ್ಲೋ ಮಾಡ್ದು ಮುಖ್ಯಮಂತ್ರಿ ಮಾಡಿ ನಾನು ಹೋಗಿ ಹಗಲು ರಾತ್ರಿ ನಿಂತ್ಕೊಂಡು ಬಾಂಬೆಗೆ ಹೋಗಿ ಬಾಂಬೆಲಿ ಮಳೆ ನೆಂದು ಆವತ್ತಿನ ಕಾಲದಲ್ಲಿ ಆ ಸರ್ಕಾರ ಹೋರಾಟ ಮಾಡುತ್ತೋ ಇಲ್ಲೋ ಅದನ್ನ ಹೇಳಿ ನಾನು ನಾನು ನಿಮ್ ಕೇಳ್ತಾ ಇಲ್ಲ ಜನತಾ ದಳದ ಕಾರ್ಯಕರ್ತರಿಗೆ ಮತದಾರ ಕೇಳ್ತಾ ಇದ್ದೀನಿ ಇವತ್ತು ಯೋಗೇಶ್ ಇನ್ನ ಎಂಎಸ್ಸಿ ಸ್ಥಾನ ಇನ್ನ 3-4 ವರ್ಷ ಇದೆ ಎಂಎಲ್ಎ ಇದ್ದಂಗೆ ತಾನೇ ನಾನು ಕುಮಾರಸ್ವಾಮಿ ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಿನಗೆ ಅಧಿಕಾರ ಇತ್ತಲ್ಲಣ್ಣ ಇಲ್ಲಿ ನೀನು ಮಾಡಿದಂತ ಸಾಕ್ಷಿ ಕುಟ್ಟೆ ಏನು ಈ ಚನ್ನಪಟ್ಟ ತಾಲೂಕಿಗೆ ನಿನ್ನ ಕಾರ್ಯಕರ್ತರಿಗೆ ಏನು ಮಾಡಿದೆ ಅದನ್ನು ಹೇಳು ಅಂತ ನಾನು ಈ ಸಂದರ್ಭದಲ್ಲಿ ಕುಮಾರಣ್ಣನಿಗೆ ನಾನು ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಕುಮಾರಣ್ಣ ಯಾರಿಗೇನು ಮಾಡಕ್ ಆಗ್ಲಿಲ್ಲ ಓಲೆ ಏನಾರು ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಏನಾರು ಮಾಡಿದ್ರ ಏನು ಇಲ್ಲ ಬಿಜೆಪಿಯವರು ಏನ್ ಮೋದಿ ಸರ್ ಈಗ ಕಮಲ ಹಿಡ್ಕೊಂಡ್ಬಿಟ್ಟಿದ್ದಾರೆ ಯಾರು ನಮ್ ಕಾಂಗ್ರೆಸ್ ಅಲ್ಲಿ ಇದ್ದು ಈಗ ನಮ್ಗೂ ಎಲ್ಲ ಟಿಂಕ್ ಕಟ್ಬಿಟ್ಟು ಹೋಗಿ ಈಗ ಯೋಗೇಶ ಕಮಲ ಹಿಡ್ಕೊಂಡು ಹೋಗಿದ್ದಾನೆ ಆಯ್ತಲ್ಲಪ್ಪ ನೀನು ಮಂತ್ರಿ ಆಗಿದ್ದಲ್ಲಯ್ಯ ಈಗ ಎಂಎಸ್ ಇದ್ದಲ್ಲಯ್ಯ
ನೀನ್ ಯಾವ್ದಾದ್ರು ಒಂದು ಬಿಲ್ಲು ನಿನ್ ಕಾಂಟ್ರಾಕ್ಟ್ ಗಳಿಗೆ ಲಂಚ ಇಸ್ಕೊಳ್ಳದೆ ಯಾವ್ದಾದ್ರು ಸೈನ್ ಹಾಕಿದ್ದೀರಪ್ಪ? ನಿನ್ನ ಕಾರ್ಯಕರ್ತರಿಗೆ ಏನಾದ್ರು ಸೈನ್ ಹಾಕಿದೀನಿ? ಏನು ಇಲ್ಲ. ನಾನು ಮಾತಾಡಕ್ ಹೋಗುದಿಲ್ಲ. ಅಧಿಕಾರ ಬಿಜೆಪಿ ದು. ಇವತ್ತು ಬಿಜೆಪಿ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ, ಎಲ್ಲ ಕಾಂಗ್ರೆಸ್ ಇಂದ ಓದೋರೆಲ್ಲ ಸೇರ್ಕೊಂಡಿದ್ದೀರಿ, ಬಸವರಾಜ ಬೊಮ್ಮಾಯಿರವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಅಲ್ಲರಿ, ಜಗದೀಶ್ ಶೆಟ್ಟರ್ ಆರು ಬಾರಿ ಈ ರಾಜ್ಯದ ಎಂಎಲ್ಎ ಆಗಿದ್ದವರು, ಪಕ್ಷದ ಅಧ್ಯಕ್ಷರಾಗಿದ್ದವರು, ವಿರೋಧ ಪಕ್ಷದ ನಾಯಕರಾಗಿದ್ದವರು, ಡೆಪ್ಯೂಟಿ ಸಿಎಂ ಆಗಿದ್ದವರು, ಸ್ಪೀಕರ್ ಆಗಿದ್ದವರು, ಮುಖ್ಯಮಂತ್ರಿ ಆಗಿದ್ದವರು, ಅದಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ಅಂತಂದ್ರೆ ನೀವು ಕಾರ್ಯಕರ್ತ. ನಾನು ಯೋಗೇಶ್ ಹೇಳ್ತಾ ಇಲ್ಲ ಇದನ್ನ, ಬಿಜೆಪಿಯ ಕಾರ್ಯಕರ್ತರು ನಾಯಕರುಗಳಿಗೆ ನಾನು ಹೇಳ್ತಾ ಇದ್ದೇನೆ. ಸೌದಿ ಐದು ವರ್ಷ ಆಯ್ತು ಅವ್ರು ರಾಜೀನಾಮೆ ಕೊಟ್ಬಿಟ್ಟು ಈಗ ಅತ್ರಿಣಿ ಅವ್ರದ್ದು ಬಿಡಿ. ಪುಟ್ಟಣ್ಣ ಯಾವ ಪುಟ್ಟಣ್ಣ? ನಮ್ ಪುಟ್ಟಣ್ಣ, ನಿಮ್ ಪುಟ್ಟಣ್ಣ. ಎಂಎಸ್ಸಿ 4 ವರ್ಷ ಆಯ್ತೋ ಇಲ್ಲೋ? ಇದೇ ತಾಲೂಕು ತಾನೆ? ಏನ್ ದಡ್ಡನ ಪುಟ್ಟಣ್ಣ, ರಾಜೀನಾಮೆ 4 ವರ್ಷ ಇದ್ರು ಕೂಡ ರಾಜೀನಾಮೆ ಕೊಟ್ಟು ಇವತ್ತು ರಾಜಾಜಿನಗರದಿಂದ ಅಸ್ತ ಹಿಡ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿ ಆಗಿದ್ದಾರೆ ಅಂತಂದ್ರೆ ಗಾಳಿ ಯಾವ ತರ ಬೀಸ್ತಾ ಇದೆ? ಈಗ ಬೆಳಗ್ಗೆ ನಾನು ಅರಸೀಕೆರೆಗೆ ಹೋಗಿದ್ದೆ. ಎಲ್ಲಿಗೆ? ಅರಸೀಕೆರೆಗೆ. ಅರಸೀಕೆರೆಯಲ್ಲಿ ಭಾಷಣ ಮುಗಿಸ್ ಬಂದಿದ್ದೀನಿ. ಶಿವಲಿಂಗೇಗೌಡ ದಡ್ಡನ, ವಾಸು ದಡ್ಡನ, ಯಾವ ಗುಬ್ಬಿ ವಾಸು, ಕಾಂತರಾಜು ಎಂಎಸ್ಸಿ ದಡ್ಡನ, ಶಿವಲಿಂಗೇಗೌಡರು ಇದು ಶ್ರೀನಿವಾಸ್ ಗೌಡರು ದಡ್ಡನ. ಅಧಿಕಾರ ಇದ್ದಾಗ ಕಾಂತರಾಜು ಎಂಎಸ್ಸಿ ಆಗಿದ್ದವರು, ಮನೋಹರ್ ಎಂಎಸ್ಸಿ ಆಗಿದ್ದವರು, ಇವರೆಲ್ಲ ದಡ ಬಿಟ್ಬಿಟ್ಟು ಸೇರ್ಕೊಂಡ್ರಲ್ಲ ದಡ್ರ ಅವರೆಲ್ಲ. ವಾ ನಮ್ಮ ಇವರಿದ್ದಾರೆ ಇಲ್ಲಿ, ನನ್ನ ವಿಶ್ವನಾಥ್ ನನ್ನ ಮೇಲೆ 7200 ಓಟಲ್ಲಿ ಸೋತಿದ್ರು, ಕುಮಾರಣ 14000 ಓಟಲ್ ಸೋತಿದ್ರು, ಇವ್ರು ಬರೀ 7000. ಪಿ ಜಿ ಆರ್ ಸಿಂಧ್ಯಾ 6 ಬಾರಿ ಎಂಎಲ್ಎ, ಅವರು ನನ್ನ ಮೇಲೆ ಸೋತಿದ್ರು. ನಾರಾಯಣಗೌಡರು ನನ್ನ ಮೇಲೆ ಸೋತಿದ್ರು. ಇವರೆಲ್ಲ ಸೇರಿ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಇಲ್ಲಿ ಬಂದಿದ್ದಾರಲ್ಲ, ಅವ್ರೇನ್ ದಟ್ರ? ನಾನು ಹೇಳ್ತೀನಿ ಕೇಳಿ, ನಿಮ್ಗೆ ಆತ್ಮಬಲ ಇರಬೇಕು, ನಂಬಿಕೆ ಇರಬೇಕು ನಿಮ್ಗೆ. ನೀವೇನಾರು ಕುಮಾರಸ್ವಾಮಿ ಬಹಳ ಎತ್ತರವಾಗಿದ್ದಾರೆ, ಏನ್ ಮುಖ್ಯಮಂತ್ರಿ ಆಗೋಯ್ತಾರೆ, ದಿನ ಒಂದೇ ದಿನ ಅಲ್ಲ, ಒಂದಿನ ಸೂರ್ಯ ದಿನ ಅಮಾವಾಸ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಏನೋ ಒಂದ್ ಚಾನ್ಸ್ ಸಿಕ್ತು, ನಾವು ಬಿಜೆಪಿ ದೂರ ಇಡಬೇಕು, ಅದಕ್ ನಾವು ಮಾಡ್ದು ಪಾಪ ಉಳಿಸ್ಕೊಳ್ಳಿಲ್ಲ. ಯೋಗಕ್ಕಿನ್ನ ಯೋಗಕ್ಷೇಮ. ನಾನು ಕೇಳ್ಕೊಳ್ತಾ ಇದ್ದೀನಿ ದಡದ ಕಾರ್ಯಕರ್ತರಿಗೆ, ನಿಮ್ ಅಣ್ಣಂಗ ನಾನು ಬೆವರಿಸಿದ್ದೀನ್ರಿ, ನಿಷ್ಠೆಯಿಂದ ದುಡ್ದಿದ್ದೀನ್ರಿ. ಇವತ್ತು ಈ ರಾಜ್ಯಕ್ಕೆ ಈ ನಿಮ್ಮ ಜಿಲ್ಲೆಯಲ್ಲಿ ಜಂಗಲ್ ಹನುಮಂತ ಏನ್ ಮಾಡಿದ್ರಿ, ರಾಮಕೃಷ್ಣ ಹೆಗಡೆ ಮಾಡಿದ್ರಿ, ಕುಮಾರಸ್ವಾಮಿ ಮಾಡಿದ್ರಿ, ದೇವೇಗೌಡರು ಮಾಡಿದ್ರಿ, ಈ ಡಿ ಕೆ ಶಿವಕುಮಾರ್ ಮಾಡಂತ ಸ್ವಾಭಿಮಾನ ಇವತ್ತು ನಿಮ್ಗೆಲ್ಲ ಕೂಡ ಇವತ್ತು ಇದೆ. ನಿಜನ ಸುಳ್ಳು? ಪಕ್ಕದಲ್ಲಿ ಎಸ್ ಎಂ ಕೃಷ್ಣ ಅವ್ರು ಮಾಡ್ದು 10 ಕಿಲೋಮೀಟರ್ ದೂರದಲ್ಲಿ. ನಾ ಜಾತಿ ಮೇಲೆ ಮಾತಾಡುದು, ನೀತಿ ಮೇಲೆ ಮಾತಾಡ್ತಾ ಇದ್ದೀನಿ, ನೀತಿ ಮೇಲೆ ಮಾತಾಡ್ತಾ ಇದ್ದೀನಿ, ನೀತಿ ಮೇಲೆ. ಧರ್ಮ ಯಾವ್ದಾದರು ತತ್ವ ಒಂದೇ, ನಾಮ 100 ಆದರೂ ದೈವ ಒಂದೇ, ಪೂಜೆ ಯಾವ್ದಾದರು ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನಪ್ಪ ನಾಮ ಹಲವು. ಇವತ್ತು ಗಂಗಾಧರನ್ನ ಯಾಕೆ ಆಯ್ಕೆ ಮಾಡಿದ್ದೀನಿ ಗೊತ್ತಾ? ಗಂಗಾ ಪುತ್ರ. ಯಾರು ಕೊಟ್ಟವ್ನು ಗಂಗಾ ಪುತ್ರ? ಭೀಷ್ಮನ್ ಕೊಟ್ಟವನೇ ಆ ತಾಯಿ. ಆ ಗಂಗಾ ಪುತ್ರ ಮಗ ನಮ್ಮ ಗಂಗಾಧರ್ಗೆ ಇವತ್ತು ಡಿ ಕೆ ಶಿವಕುಮಾರ್ ಸ್ವರೂಪದಲ್ಲಿ ಚುನಾವಣೆಗೆ ನಿಂತಿದ್ದಾರೆ ಹೊತ್ತು ಇಲ್ಲಿ ಬೇರೆ ಏನೂ ಇಲ್ಲ. ನೀವು ದಯವಿಟ್ಟು ಎಲೆಕ್ಷನ್ ಹೋದಾಗ ಯೂನಪ್ಪ ಅಯ್ಯೋ ಕುಮಾರಸ್ವಾಮಿ ಮೇಲೆ ಗೆಲ್ಲಕ್ ಸಾಧ್ಯನಾ, ವಿಶ್ವನಾಥ್ ಮೇಲೆ ಗೆಲ್ಲಕ್ ಸಾಧ್ಯನೇ ಇಲ್ಲ, ಎಂತೆಂತವ್ರು ಪಟ್ಟಣ ಆಗೋಗ್ತಾರೆ ರಾಜಕಾರಣದಲ್ಲಿ ಅಂತ ನಾನು ಈಗಾಗಲೇ ಉದಾಹರಣೆ ಕೊಟ್ಟಲ್ರಿ, ಉದಾಹರಣೆ ಕೊಟ್ಟನಲ್ಲ. ರಾಮನಗರದಲ್ಲಿ ನಡೆದ ಘಟನೆ ಹೇಳಿದ್ನಲ್ಲ ನಾನು ಸಿ ಎಂ ಲಿಂಗಪ್ಪ ಬಂದು. ಹಂಗೆ ಇಲ್ಲಿ ಬದಲಾವಣೆ ಜನ ತೀರ್ಮಾನ ಮಾಡವ್ರೆ. ಈಗ ರೈತರು ಇಲ್ಲಿ ರೈತರಿದ್ದೀರಿ, ನೀವೆಲ್ಲ ಕಾರ್ಮಿಕರಿದ್ದೀರಿ, ನಿಮ್ಮ ಬದುಕಿನಲ್ಲಿ ಏನಾದ್ರು ಬಿಜೆಪಿ ಅವರು ಬದಲಾವಣೆ ಮಾಡಿದ್ರ? ದಳದವ್ರ ಬದಲಾವಣೆ ಮಾಡಿದ್ರ? ಈಗ ಆದಾಯ ಎಲ್ಲ ಮೇಲೆ ಕೊಟ್ಟೋಗಿದೆ,
ಆದಾಯ ಎಲ್ಲ ಪಾತಾಳಕ್ಕೆ, ಬೆಲೆ ಎಲ್ಲ ಈ ಪೆಟ್ರೋಲ್ ಬಾಕ್. ಮುಂದೆ ನಾನು ನೋಡ್ತಾ ಇದ್ದೆ, ಇಲ್ಲೊಂದು ಫೋಟೋ ಇತ್ತು, ಪ್ರೈಮ್ ಮಿನಿಸ್ಟರ್ ಒಂದು ಹೆಣ್ಮಗಳು ಗ್ಯಾಸ್ ಫೋಟೋ. ಈಗೇನಾಯ್ತದು, ಯಾರು ಕೇಳಬೇಕಿದ್ದೀನ ನೀವು? ಯೋಗೇಶ್ ಕೇಳಬೇಕು, ಯೋಗೇಶ್ ಕೇಳಬೇಕು ನೀವು, ಏನಾಯ್ತು ಗ್ಯಾಸ್ ಅಂತೇಳಿ. ಅಲ್ಲರಿ, 440 ರೂಪಾಯಿಗೆ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಕೊಟ್ಟದ್ನ ಈಗ 1200 ರೂಪಾಯಿ ಆಗೋಗಿದೆಯಲ್ಲ, ಏನ್ ಏನಂತ ಓಟ್ ಕೇಳ್ತಾ ಇದ್ದೀರಿ? ಸಿಮೆಂಟು, ಬೆಳೆ, ಉಪ್ಪು, ಬೇಳೆ ಎಲ್ಲ. ಏನಾರು ಈ ಸಂದರ್ಭದಲ್ಲಿ ಕೋವಿಡ್ ಬಂತು, ಏನಾರು ಸಹಾಯ ಮಾಡಿದ್ರೇನ್ರಿ ಕೋವಿಡ್ ಅಲ್ಲಿ? ಕುಮಾರಣ್ಣ ಏನಾರು ಮಾಡಿದ್ರೇನ್ರಿ? ಯೋಗೇಶ್ ಏನೋ ಮಾಡಿದ್ರೇನ್ರಿ? ಅದೇ ಡಿ ಕೆ ಸುರೇಶ್, ಈ ಎಲ್ಲ ನಮ್ಮ ನಾಯಕರುಗಳು ನಿಮ್ಮ ಮನೆ ಮನೆಗೆ ಸುತ್ತು ನಮ್ ಕೈಲಿ ಆದಂತ ಸೇವೆ ಮಾಡ್ತೋ ಇಲ್ಲ ಹೇಳಿ, ನೀವು ಔಷಧಿ ಕೊಟ್ಟೋ ಇಲ್ಲ ಹೇಳಿ, ಶಕ್ತಿ ತುಂಬದೋ ಇಲ್ಲ ಹೇಳಿ. ಇವತ್ತು ನಾವು ಕೂಲಿ ಕೇಳ್ತಾ ಇದ್ದೇವೆ. ಇವತ್ತು ಮಂತ್ರಿ ಆಗಿದ್ದೆ ನಾನು, ಪವರ್ ಮಿನಿಸ್ಟರ್ ಆಗಿದ್ದೆ. ಎಲ್ಲಾ ಮನೆಗಳಿಗೂ, ಎಲ್ಲ ರೈತರು ಎಷ್ಟು ಜನ ಇದ್ದಾರೆ, ಅಷ್ಟು ಪಂಪ್ ಸೆಟ್ಗೂ ಒಂದೊಂದು ಟ್ರಾನ್ಸ್ಫರ್ ಹಾಕ್ಸುತ್ತೋ ಇಲ್ಲೋ, ಸ್ಟೇಷನ್ಗಳು ಮಾಡಿಸುತ್ತೋ ಇಲ್ಲೋ, ನನ್ನ ಕೈಲಾದಂತ ಸೇವೆ ಮಾಡಿದಿನೋ ಇಲ್ಲೋ. ಇವತ್ತು ನಾನು ನಿಮ್ ಕೇಳ್ತಾ ಇದ್ದೀನಿ, ಈ ರಾಜ್ಯದಲ್ಲಿ ಒಂದು ದೊಡ್ಡ ಅವಕಾಶ ನಿಮ್ಮ ಕೈಲಿದೆ. ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಇದನ್ನ ಮತ್ತೆ ನಾನು ಜನತಾದಳದ ಮುಖಂಡರುಗಳಿಗೆ, ಬಿಜೆಪಿ ಮುಖಂಡರಿಗೆ ಹೇಳ್ತಾ ಇದ್ದೀನಿ, ಕುಮಾರಣ್ಣಂದು ಯೋಗೇಶ್ದು ಕಾಲ ಏನ್ ಅವಕಾಶ ಇತ್ತು, ಅವಕಾಶ ಮುಗ್ದೋಯ್ತು, ಈಗ ಒಂದು ಬದಲಾವಣೆ ಕಾಲ. ಇದು ನಿಮ್ಮ ಕಾಲ, ಇದು ಡಿ ಕೆ ಶಿವಕುಮಾರ್ ಕಾಲ. ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕು, ಇದನ್ನ ಮಾಡ್ಬೇಕು. ಇವತ್ತು ಕಾಂಗ್ರೆಸ್ ಪಕ್ಷ ನಿಮ್ಮ ಬದುಕಿಗೋಸ್ಕರ, ಈ ಬೆಲೆ ಏರಿಕೆನ ತತ್ತರಿಸ್ತಾ ಇದಕ್ಕೆ, ನಿಮ್ಗೆ ಸಹಾಯ ಮಾಡ್ಲಿಕ್ಕೆ 5 ಗ್ಯಾರಂಟಿಗಳನ್ನ ಕೊಟ್ಟಿದೆ. 5 ಗ್ಯಾರಂಟಿಗಳು ಪಂಚರತ್ನ ಅಲ್ಲ, ನಮ್ದು ಕಾಂಗ್ರೆಸ್ನ 5 ಗ್ಯಾರಂಟಿ. ಮೊದಲನೇ ಗ್ಯಾರಂಟಿ, ನಿಮ್ಮ ಮನೆ ಬೆಳಗ್ಬೇಕು, ಗೃಹ ಜ್ಯೋತಿ 200 ಯೂನಿಟ್ ವರೆಗೂ. ನೀವು ಯಾರು ಕೂಡ ಮುಂದಕ್ಕೆ ಕರೆಂಟ್ ಬಿಲ್ ಕಟ್ಟಕ್ ಬರುವುದಿಲ್ಲ, ಇದು ಮೊದಲನೇ ಗ್ಯಾರಂಟಿ. ಎರಡನೇ ಗ್ಯಾರಂಟಿ, ನನ್ನ ತಾಯಂದಿರು ಹೆಣ್ಮಕ್ಳು, ಹೆಣ್ಣು ಕುಟುಂಬದ ಕಣ್ಣು, ಪಾಪ ಅವ್ರ ಕೈಯಲ್ಲಿ ಆಯ್ತಿರ್ಲಿಲ್ಲ. ಪ್ರಿಯಾಂಕಾ ಗಾಂಧಿ ಅವ್ರು ಬಂದಿದ್ರು, ನೀವು ಎಲ್ಲ ಬಂದಿದ್ರಿ, ಕೇಳ್ದ ಏನ್ ಮಾಡ್ಬೇಕು ಅಂತ. ಅಣ್ಣ, ಸಂಸಾರ ನಡೆಸಕ್ಕಾಯ್ತಲ್ಲ, ಎಲ್ಲ ಬೆಲೆ ಜಾಸ್ತಿ ಹೋಗಿದೆ. ಎಣ್ಣೆ ಬೆಲೆ 90 ಇದ್ದಿದ್ದು 200 ರೂಪಾಯಿ ಆಗಿದೆ ಎಣ್ಣೆ. ನಿಮ್ ಎಣ್ಣೆ ಎಲ್ಲ ಕಂಡ್ರು ಹೆಣ್ಮಕ್ಳದು, ಅಡಿಗೆ ಎಣ್ಣೆ, ಅಡಿಗೆ ಎಣ್ಣೆ, ಉಪ್ಪು, ಸೋಪು ಎಲ್ಲ ಆಗೋಯ್ತು. ಯಾವ ರೈತನಿಗೂ ಏನು ಸಹಾಯ ಇಲ್ಲ. ಅದಕ್ಕೆ ತೀರ್ಮಾನ ಮಾಡ್ದು, ತಿಂಗಳಿಗೆ 2000 ರೂಪಾಯಿ, ವರ್ಷಕ್ಕೆ 24,000 ರೂಪಾಯಿ. ಯಾರಿಗೆ? ಮನೆ ಯಜಮಾನ್ತಿಗೆ, ನಿಮ್ಗಲ್ಲ, ಹೆಣ್ಮಕ್ಳು ಅಕೌಂಟ್ಗೆ. ಇದನ್ನ ಗ್ಯಾರಂಟಿ ಕಾರ್ಡ್ ತಲುಪಿದ್ಯಾ? ಎಲ್ಲರಿಗೂ ತಲುಪಿದ್ಯಾ? ಹಂಚಿದ್ದೀರಾ? ಓಕೆ. ಮೂರನೇದು ಅನ್ನಭಾಗ್ಯ, 10 ಕೆಜಿ ಅಕ್ಕಿ, ಮೊದಲು 5 ಕೊಡ್ತಾ ಇದ್ದವು. ನಮ್ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದು, ಕುಮಾರಣ್ಣ ಸರ್ಕಾರ ಅಲ್ಲ, ಯಡಿಯೂರಪ್ಪನ ಸರ್ಕಾರ ಅಲ್ಲ. 7 ಕೆಜಿಯಿಂದ ತಿರ್ಗಿ 5 ಕೆಜಿ ಮಾಡಿದ್ರು. ಈಗ ತೀರ್ಮಾನ ಮಾಡಿದೀವಿ, ಪ್ರತಿ ಕುಟುಂಬಕ್ಕೆ, ಪ್ರತಿ BPL ಕಾರ್ಡ್ಗೆ 10 ಕೆಜಿ ಅನ್ನ ಭಾಗ್ಯ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ನಾಲ್ಕನೇದು ಗ್ರಾಜುಯೇಟ್ಗಳು, ಎಲ್ಲ ನೋಡಿ ಅಲ್ಲಿ ಹುಡುಗರು ನಿಂತವ್ರೆ, ಶಾಲಾ ಕೊಂಡು ನಿಂತವ್ರೆ, ರೆಡಿ ಆಗವ್ರೆ, ಅವರು ಫಾರಂ ಸೈನ್ ಹಾಕಕ್ಕೆ. ಗ್ರಾಜುಯೇಟ್ಗಳಿಗೆ ಬಹಳ ಶಿಸ್ತಿನಲ್ಲಿ ಕೂತಿದ್ದಾರೆ ಯುವಕರು, ಎಲ್ಲ ಗ್ರಾಜುಯೇಟ್ಗಳು. 3000 ರೂಪಾಯಿ, 3000 ರೂಪಾಯಿ ಎಷ್ಟು ತಿಂಗಳಿಗೆ? 3000. ಮನೇಲಿ ಗ್ರಾಜುಯೇಟ್ ಗಳಿದಾರ? ನಿಮ್ ಮನೇಲಿ ಕೆಲಸ ಇಲ್ದೇ ಇದ್ದಾರಾ? ಕುಮಾರಣ್ಣ ಏನಾರು ಕೆಲಸ ಕೊಡ್ಸುತ್ತ? ಯೋಗೇಶ್ ಕೊಡ್ಸಿದ್ರ? 3000 ರೂಪಾಯಿ ಡಿಪ್ಲೊಮಾದಾರಿಗೆ 1500 ರೂಪಾಯಿ. ಅದಾದ್ಮೇಲೆ ಕೊನೆಯ ಗ್ಯಾರಂಟಿ, ಬೆರಳು 5ಕ್ಕೆ ಎಷ್ಟಿದೆ ಈ ಬೆಳಗ್ಗೆ? ಎಸ್ಕ್ 5 ಇದೆ, ಎಷ್ಟಿದೆ? 5. ಒಂದು ಬೆರಳೆ ಚಿಕ್ಕಮ್ಮೆ ಆದ್ರೂ ಮುಕ್ಕಾಗ್ತದೆ. ಅದಕ್ಕೆ 5ನೇ ಗ್ಯಾರಂಟಿ, ಕುಮಾರಣ್ಣ ಪಂಚರತ್ನ ಅಲ್ಲ ಇದು, ನಿಮ್ಮ ಅಸ್ತ, ನಿಮ್ಮ ಭವಿಷ್ಯವನ್ನ ನಿರ್ಮಾಣ ಮಾಡುವಂತ ಅಸ್ತ. ಕೊನೆ ಗ್ಯಾರಂಟಿ ಏನು? ಹೆಣ್ಮಕ್ಳಿಗೆ, ನಿಮ್ಗೆ ಬೆಂಗಳೂರಿಗೆ ಹೋಗಕ್ಕೆ, ಮೈಸೂರಿಗೆ ಹೋಗಕ್ಕೆ, ಧರ್ಮಸ್ಥಳಕ್ಕೆ ಹೋಗಕ್ಕೆ, ಶೃಂಗೇರಿಗೆ ಹೋಗಕ್ಕೆ, ಗಂಡನ ಮನೆಗೆ ಹೋಗಕ್ಕೆ, ಮಾವನ ಮನೆಗೆ ಹೋಗಕ್ಕೆ, ಮಗಳ ಮನೆಗೆ ಹೋಗಕ್ಕೆ, ಯಾರು ಇನ್ಮೇಲೆ KSRTCಗೆ ಟಿಕೆಟ್ ತಗೊಳಕ್ ಬರೋದಿಲ್ಲ. ಏನಾದ್ರು ಕುಮಾರಸ್ವಾಮಿ ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಅವ್ರಿಗೆ ಊಟ ಹಾಕ್ಬಿಡಿ.
ಬಿಜೆಪಿ ಅವರು ಇಲ್ಲ ಇದು ಬರೀ ಖಾಲಿ ಅಂತ ಹೇಳ್ತಾರೆ. ನೀನ್ ಯಾಕೆ ಅನೌನ್ಸ್ ಮಾಡಿದೆ ಯೋಗೇಶ? ನಿಮ್ಮ ಬೊಮ್ಮೆ ಯಾಕೆ ಅನೌನ್ಸ್ ಮಾಡಿದ್ರು ನಾವೊಂದು 500 ಕೊಡ್ತೀವಿ ಆಮೇಲೆ 1000 ಕೊಡ್ತೀವಿ ಅಂತ? ನಾನ್ ಪವರ್ ಮಿನಿಸ್ಟರ್ ಆಗಿದ್ದವರು, 15ನೇ ತಾರೀಕು ನಿಮ್ ಸರ್ಕಾರ, ನಿಮ್ ಅಣ್ಣ, ನಿಮ್ ತಮ್ಮ ಈ ರಾಜ್ಯದ ಜವಾಬ್ದಾರಿ ಕೂತ್ಕೊಂಡು ಮೊದಲೇ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡುವಂತ ಕೆಲಸವನ್ನು ನಾನು ಮಾಡ್ತೇನೆ. ದಯವಿಟ್ಟು ನೀವು ಹೋಗಿ ತಿಳಿಸ್ಬೇಕು, ನಾನು ಈ ಭಾಷಣ ಮಾಡ್ತಾ ಇರೋದು ಬಿಜೆಪಿ ಕಾರ್ಯಕರ್ತರಿಗೆ, ಬಿಜೆಪಿ ಮತದಾರರಿಗೆ, ಜನತಾದಳದ ಕಾರ್ಯಕರ್ತರಿಗೆ, ಜನತಾದಳದ ಮುಖಂಡರುಗಳಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಾನು ಮೊದಲೇ ಹೇಳಿದ್ದೇನೆ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ ಅಂತ. ಈ ಅವಕಾಶನ ತಾವು ಉಪಯೋಗಿಸ್ಕೊಳ್ಳೇಬೇಕು. ಮೊನ್ನೆ ನಾನು ಪ್ರಜಾಧ್ವನಿ ಯಾತ್ರೆಗೆ ಹೋಗಿದ್ದೆ, ಪ್ರಜಾಧ್ವನಿ ಯಾತ್ರೆ. ಧ್ರುವನಾರಾಯಣ ಪಾಪ ಇವತ್ತು ನಮ್ಮ ಜೊತೆ ಇಲ್ಲ, ಹೆಗಡೆ ದೇವನಕೋಟೆಗೆ ಹೋಗಿದ್ದೆ. ಅಲ್ಲಿ ಒಬ್ಬ ಹುಡುಗ, ನಮ್ಮ ಹಳ್ಳಿ ಹುಡುಗ, ನಮ್ ತಿಮ್ಮಯ್ಯನ್ ಅಂತವನು, ಒಂದ್ ಮೆಸೇಜ್ ಕಳಿಸ್ತಾರ ನನಗೆ, ಒಂದ್ ಮೆಸೇಜ್ ಇಲ್ಲೇ ಇದೆ ಫೋನಲ್ಲಿ ನನಗೆ, ಧ್ರುವನಾರಾಯಣಗೆ ಅವನು ಕೊಟ್ಟ. ಏನಂತ ಅವನೇನ್ ಹೇಳ್ದಾರೆ, ಅಣ್ಣ ಕಮಲ, ಯಾರ್ದು? ಯೋಗೇಶನ್ ಕಮಲ. ಕಮಲ ಕೆರೆಯಲ್ಲಿದ್ದರೆ ಚಂದ ಅಂತ. ಅದಾದ್ಮೇಲೆ ತೆನೆ ತೆನೆ, ಯಾರ್ದು? ಕುಮಾರಸ್ವಾಮಿ. ಇದು ಹೊಲದಲ್ಲಿದ್ದರೆ ಚಂದ ಅಂದ. ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲೇ ಚಿತ್ತ. ಅದರಿಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ. ನೀನೇನ ಬರ್ದಿದ್ದು? ನಡೆಯೋನು ನಾನು ಕಳಿಸಿದ ಮೆಸೇಜ್. ಆಯ್ತಾ, ಚನ್ನಪಂಡದ ಇವನು ಕಳಿಸಿದ್ದಂತೆ ನನಗೆ ಬಂತು ಮೆಸೇಜ್. ಅವನು ಸನ್ಮಾನ ಮಾಡುವ, ಈಗ ಸನ್ಮಾನ ಮಾಡುವ. ಅಲ್ಲೇ ಬರ, ಇಲ್ಲಿ ಮನೆ ಬಾರ್ಲ. ಬಾರ್ಲ. ಆಯ್ತಾ ಇರಿ, ಈಗ ನಾನು ತಮ್ ಕೇಳೋದಿಷ್ಟೇ. ಈಗ ರವಿಯವರು ಮಾತಾಡ್ಬೋದಾಗಿತ್ತು, ವಿಶ್ವನಾಥರು ಮಾತಾಡ್ಬೋದಾಗಿತ್ತು, ನಾನು ಎಲ್ಲ ಪರವಾಗಿ ನಾನು ಮಾತಾಡಿದ್ದೀನಿ. ನಾನು ಮಾತಾಡಿದಲ್ಲಿ ಏನಾದ್ರು ಸುಳ್ಳಿದ್ಯಾ? ಡಿ ಕೆ ಸುರೇಶ್ ಬೆಳಗ್ಗೆ ಸಾಯಂಕಾಲ ದುಡಿತಾ ಇದಾರೋ ಇಲ್ವೋ? ಒಬ್ಬ ಎಂ ಪಿ ಬೆಳಗ್ಗೆ ಸಾಯಂಕಾಲ ಮನೆ ಮಠ ಬಿಟ್ಟು ದುಡಿತಾ ಇದಾರಲ್ವೋ? ನನಗೂ ನನ್ನ ಬಾಮೈದ ಟಿಕೆಟ್ ಕೇಳಿದ, ಕಾಂಗ್ರೆಸ್ ಟಿಕೆಟ್ ಕೊಡಿದ್ದ, ನಾನು ಒಪ್ಪಲಿಲ್ಲ. ಇಲ್ಲೇ ನಮ್ಮ ವೀರೇಗೌಡ ನಿಂತವನೆ, ಎಲ್ಲ ಕೇಳ್ತಾ ಇದ್ರು ಕೊಡಿ 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 ಅಂತ. ನಾನು ಬೇಡ, ನಾನು ನನ್ನ ತಮ್ಮನೆ ಸಾಕು. ಕಾರ್ಯಕರ್ತನ ಕೊಟ್ಟು 100 ಜನ ಕಾರ್ಯಕರ್ತನ ಬೆಳೆಸುವಂತ ಶಕ್ತಿ ಇವತ್ತು ಮಾಡ್ತೀನಿ ಅಂತೇಳಿ ಇವತ್ತು ಮಾಡಿದ್ದೇನೆ. ಸೊ ಅದನ್ನ ಕಳಿಸಂತ ನಮ್ಮ ಸೋಷಿಯಲ್ ಮೀಡಿಯಾ ಕಾರ್ಯಕರ್ತಗೆ ಸಂದರ್ಭ ನಾನು ಅಭಿನಂದಿಸ್ತಾ ಇದ್ದೀನಿ. ಸಾಮಾಜಿಕ ತಾಣದ ನಮ್ಮ ಅವನಂತೆ ಬರೆದಿದ್ದು. ಸೊ ಅಧ್ಯಕ್ಷ, ಸೊ ಹಿಂಗೆ ಇವತ್ತು ತೆನೆ ಕಮಲ ಈ ಕೈ ಇದೆಯಲ್ಲ, ಬೆಳಗ್ಗೆ ಎದ್ರೆ ಈ ಕೈ ದೇವ್ರ ಫೋಟೋ ಇಲ್ದೆ ಹೋದ್ರು ಕೈ ನೋಡ್ಬಿಟ್ಟು ದೇವ್ರು ನೋಡ್ದಂಗೆ ಆಗ್ತದೆ ತಾನೆ? ಹಂಗೆ ನಿಮ್ಮ ಜೀವನಕ್ಕೆ, ನಿಮ್ಮ ಬದುಕಿಗೆ ಈ ಹಸ್ತ, ಈ ಹಸ್ತನ ಬಿಡಕ್ ಹೋಗ್ಬೇಡಿ. ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದು ನಿಜ, ನಿಮ್ಗೆ ಸೋಲ್ತೇನ್ ಅವ್ರಿಬ್ರನ್ನ ಸೋಲ್ಸಕ್ ಆಗೋದಿಲ್ವೇನಪ್ಪ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಅವರೆಲ್ಲ ಓಟ್ ಹಾಕಕ್ ಹೋದ ತಕ್ಷಣ ಎಲ್ಲ ಕೈ ನೋಡಿ ಬಟನ್ಗೆ ದಳದವರು ಆಗ್ತಾರೆ, ಬಿಜೆಪಿಯವರು ಆಗ್ತಾರೆ, ನೀವು ಆಗ್ತೀರಿ. ಗಂಗಾಧರ್ ವಿಧಾನಸೌಧದಲ್ಲಿ ಕೂತ್ಕೊಂಡೇ ಕೂತ್ಕೊಳ್ತಾನೆ, ತಮ್ಗೆ ಆತ್ಮವಿಶ್ವಾಸ ಇರಲಿ. ಆಗ್ಬೋದಲ್ಲ, ಆಗ್ಬೋದಾ? ಗಂಗಾಧರ್ ಐದೈದು ಓಟ್ ಹಾಕ್ಸ್ತೀನಿ ಅಂತ ಕೈ ಎತ್ತಿಯಲ್ಲ ಎಲ್ಲ ರೀತಿ. ಇಷ್ಟಿದ್ದಿದ್ರೆ ನಾನೇ ಬಂದು ಅರ್ಜಿ ಹಾಕ್ಬಿಡ್ತಿದ್ದಲ್ಲ. ಇರ್ಲಿ, ಗಂಗಾಧರ್ ನಾನೇ ಅಭ್ಯರ್ಥಿ, ಡಿ ಕೆ ಶಿವಕುಮಾರೇ ಗಂಗಾಧರ್ ಇಲ್ಲಿ. ದಯವಿಟ್ಟು ನೀವೆಲ್ಲ ಸಹಾಯ ಮಾಡಬೇಕು ಅಂತ ಹೇಳಿ ತಮ್ಮ ಪ್ರಾಸಿ ಈ ಸಂಘಟನೆ ಮಾಡಿದಂತೆ ಎಲ್ಲ ನನ್ನ ಕಾರ್ಯಕರ್ತರಿಗೆ ನನ್ನ ಕೋಟಿ ನಮಸ್ಕಾರ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕಿ, ಮಲ್ಲಿಕಾರ್ಜುನ್ ಖರ್ಗೆ ಕಿ, ಸೋನಿಯಾ ಗಾಂಧಿ ಕಿ, ರಾಹುಲ್ ಗಾಂಧಿ ಕಿ, ಗಂಗಾಧರ್ ಕಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.